ದಾರಿ ಬಿಡು. ನಂಗೊಂದು ಉಪಕಾರ ಮಾಡಿಕ್ಕ, ಇಲ್ಲಾಂದ್ರೆ ಪ್ರಾಣನೇ ಕಳ್ಕೊತೀನಿ. ಏಥು ಉಪಕಾರನೇ ಇಲ್ಲ, ಅಪಕಾರನೇ ಇಲ್ಲ, ದಾರಿ ಬಿಡು. ಅಕ್ಕ ನೀವೊಂದು ಉಪಕಾರ ಮಾಡ್ಬೇಕು, ಇಲ್ಲಾಂದ್ರೆ ನಾನು ದಾರಿ ಬಿಡಲ್ಲ, ಬೇಕಾ ನನ್ ಪ್ರಾಣನೇ ತೆಗೆದು ಬಿಡಿ. ಓ, ಇವೆಲ್ಲ ಭಿಕ್ಷೆ ಬಿಡೋ ಪ್ಲಾನ್ಗಳು. ತಗೋ ತಗೋ, ಹೊರಡು ಹೊರಡು. ಅಯ್ಯೋ, ಅದೆಲ್ಲ ಬೇಡಿಕ್ಕ. ಮತ್ ಇನ್ನೇನ್ ಬೇಕು ನಿನ್ಗೆ? ನನ್ಗೊಂದು ಲವ್ ಲೆಟರ್ ಬರ್ಕೊಡು. ಏನು ನಿನಗ್ ಲವ್ ಲೆಟರ್? ಹುಚ್ಚಿಗೆ ಚೆಲ್ದಿದ್ಯಾ ನಿಂಗೆ? ನೋಡ್ರೆ ತಪ್ಪು ತಿಳ್ಕೊಬೇಡಿಕ್ಕ, ನನ್ನ ಹುಡುಗನ ತುಂಬಾ ಪ್ರೀತಿಸಿದ್ದೀನಿ. ಅವರು ನನ್ ಪ್ರೀತಿಸಿದ್ದಾರೆ. ಅವ್ರ ಕೆಲ್ಸದ ಮೇಲೆ ಬೇರೆ ಊರ್ಗ್ ಹೋಗಿದ್ದಾರೆ. ಅಲ್ಲಿಂದ ಒಂದ್ ಲವ್ ಲೆಟರ್ ಬರ್ದಿದ್ದಾರೆ. ನಾನ್ ಬರ್ದಿಲ್ಲ ಅಂತ ಕೋಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಕೋಪಿಸ್ಕೊಂಡ್ ದೂರ ಆದ್ರೆ ನಾನ್ ಬದ್ಕಿರಲ್ಲ ಅಕ್ಕ, ನಾನ್ ಬದ್ಕಿರಲ್ಲ. ಸರಿ, ನೀನೇ ಒಂದ್ ಲವ್ ಲೆಟರ್ ಬರೆಯೋದು? ಅಯ್ಯೋ, ನಂಗ್ ಬರೆಯಕ್ ಬರೋ ಹಂಗಿದ್ರೆ ನಾನ್ ಯಾಕೆ ಹಿಂಗ್ ಸಾಯ್ತಿದ್ದೆ? ನಮ್ಮ ಮನೆ ಅಕ್ಕಪಕ್ಕದವ್ರ ಹತ್ರ ಬರ್ಸೋಣ ಅಂದ್ರೆ ಅವ್ರೆಲ್ಲ ಸೇರ್ಕೊಂಡು ನಮ್ಮಿಬ್ರು ಪ್ರೀತಿನ ದೂರ ಮಾಡೋದಿಕ್ಕ ಕಾಯ್ತಿದ್ದಾರೆ. ಅಕ್ಕ, ನೀವೇನಾಗೊಂದು ಲವ್ ಲೆಟರ್ ಬರ್ಕೊಟ್ಟು ನಮ್ ಪ್ರೀತಿನ ಉಳಿಸಿ. ಸರಿ ಸರಿ, ಬೇಗ ಹೇಳು. ಬರೀದು ಪ್ರೀತಿಯ ರಂಗನಿಗೆ ರೂಪ ಕೊಡುವ ಸಾವಿರ ಮುತ್ತುಗಳು. ಏನಿದೆ? ನನ್ನ ಹೆಸರು ರೂಪ, ನನ್ನ ಲವರ್ ಹೆಸರು ರಂಗ ಅಂತ. ನಾನು ಕ್ಷೇಮ, ಕ್ಷೇಮ ನಿಮ್ಮ ಕ್ಷೇಮಕ್ಕೆ ಸದಾ ದೇವರಲ್ಲಿ ಬೇಡುತ್ತೇನೆ. ನನ್ನ ತಾಯಿ ಪ್ರೀತಿ ಪ್ರೇಮ ಗೊತ್ತಿರದ ಗೊಡ್ಡು. ನೀನು ನನ್ನ ಹೃದಯದ ಅರಮನೆಯ ಅಂಗಳದಿ, ಬೆಳದಿಂಗಳ ಚೆಲ್ಲುವ ಚಂದಿರ ಅಂತ ನನ್ನ ತಾಯಿಗೆ ಗೊತ್ತಿಲ್ಲ. ಅವಳು ರಾಕ್ಷಸಿ, ಅವಳಿಗೆ ಹೆದರಿಕೊಂಡು ನೀನು ನನ್ನಿಂದ ದೂರವಾದರೆ ನಾನು ಬದುಕಿರಲಾರೆ. ಇಂತಿ ನಿನ್ನ ರೂಪ. ಕಣ್ಣು ಮುಚ್ಚಿ ಕೈ ಬಿಡು ಅಮ್ಮ. ಅಮ್ಮ ಲಕ್ಷ್ಮಣರಂಗ, ನಾನು ಕೃಷ್ಣ. ಅಯ್ಯೋ ಲೋಫರ್, ನಾನು ಯಾವ್ದೋ ಸೂಪರ್ ಫಿಗರ್ ಅಂತ ಗ್ಯಾಪ್ ಬಿದ್ ಬಿಟ್ಟಿದ್ದಲ್ಲ, ಆಮೇಲೆ ಹೋಯ್ ಕೆಲಸ ಏನಾಯ್ತು? ಏನಿದೆ ಅಲ್ಲಿ ಕೈ ಬಿಡ್ತಿದ್ಯಾ? ಪ್ರೀತಿಯ ರಂಗನಿಗೆ ರೂಪ ಕೊಡುವ ಸಾವಿರ ಮುತ್ತುಗಳು, ಸೂಪರ್.